ಹಿಂದೆ ಇದ್ದಂತ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಕಾರ್ಯನಿರ್ವಹಣಾಧಿಕಾರಿಗಳನ್ನ ನಾವು ಯಾಕೆ ಅಮಾನತ್ ಪಡಿಸೋದ್ಮ ಅನ್ನೋ ವಿಚಾರವಾಗಿ ನೀವು ಎತ್ತಿರುವಂತ ಸಬ್ಜೆಕ್ಟ್ ಕೂಡ ಸೇರಿರ್ತದೆ. ಯಾಕೆ ನಾವು ಅವ್ರನ್ನ ಅಮಾನತ್ನ ಪಡಿಸೋದ್ಮ? ಆಡಳಿತ ಮಂಡಳಿ 2022-23 ಸಾಲಿನ ಲೆಕ್ಕ ಪರಿಶೋಧನ ವರದಿಯ ಆಧಾರದ ಮೇಲೆ ನಾವು ಪರಿಶೀಲನೆ ಮಾಡುವಾಗ ಅದು ಎಲ್ಲನೇ ಕ್ರೋಢೀಕರಣ ಮಾಡಿ ನೋಡಿದಾಗ ಮತ್ತೆ ನಮಗೆ 2023-24 ಸಾಲಿನಲ್ಲಿ ಅಧ್ಯಕ್ಷರಾಗಿ ನಾನು ಆಯ್ಕೆ ಆದ್ಮೇಲೆ ಪರಿಶೀಲನೆ ಮಾಡಿದಾಗ ನನಗೆ ಬಂದಂತ ನ್ಯೂನತೆಗಳ ಆಧಾರದ ಮೇಲೆ ಅವ್ರನ್ನ ನಾವು ಅಮಾನತ್ಪಡಿಸಬೇಕು. 2024 ನಾವು ಅವ್ರನ್ನ ಅಮಾನತ್ಪಡಿಸ್ತೇವೆ. ಅಮಾನತ್ಪಡಿಸೋದಕ್ಕೆ ಮುಖ್ಯ ಕಾರ್ಯ ಏನು? ಹಣ ದುರುಪಯೋಗ ವ್ಯತ್ಯಾಸಗಳು ಅಂತಂದ್ರೆ ಹಲವಾರು ಜನ ರೈತರುಗಳು ನಮಗೆ ದೂರನ್ನ ಕೊಟ್ಟಿದ್ದರು. ಆ ದೂರನ ಆಧಾರದ ಮೇಲೆ ನಾವು ಅವ್ರನ್ನ ಅಮಾನತ್ಪಡಿಸ್ತೇವೆ. ಆ ದೂರ ಆಧಾರದಲ್ಲಿ ನೀವು ಕೇಳಿದಂತ ಪ್ರಶ್ನೆನೆ ಕೂಡ ಒಂದು, ಕೆ ಟಿ ಕುಮಾರ್ ಕುಂಸಾಗರ್ದವರು ಅವರಿಗೆ 180,000 ರೂಪಾಯಿನ ಸಾಲ ಮಂಜೂರು ಮಾಡಿದ್ರಿ, ಅದು ಯಾವ ರೀತಿ ಮಾಡಿದ್ರಿ ಅಂತ ಕೇಳಿದಾಗ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೇಳಿದಾಗ ಕಾರ್ಯನಿರ್ವಹಣಾಧಿಕಾರಿಗಳು ಯಾವುದೇ ದಾಖಲಾತಿ ಇಲ್ಲ ಸರ್, ಹಿಂದೆ ಇದ್ದಂತ ಯಾರೋ ಸೂತ್ರ ಇದ್ದರು ಹೇಳಿದ್ರು ಅಷ್ಟು ನಾವು ಕೊಟ್ಟು ಅಂದ್ರೆ ಮಾತು ಅದನ್ನ ಹೇಳಿದ್ರು ಅಷ್ಟೇ, ಆದರೆ ಯಾವುದೇ ದಾಖಲಾತಿಗಳು ನನಗೆ ಇಲ್ಲಿವರೆಗೂ ಅವ್ರಿಗೆ ಕೊಡಲಿಲ್ಲ. ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಸತ್ತವರು ಒಂದು ಅರ್ಜಿ ಕೊಟ್ಟಿದ್ರು, ಮಹಮ್ಮದ್ ಅಂತ ಯಾರೋ ಪೀರ್ ಮಹಮ್ಮದ್ ಅಂತ ಯಾರೋ ಒಂದು ಅರ್ಜಿ ಕೊಟ್ಟಿದ್ರು, ಸತ್ತಾಗಿರೋ ನಮ್ಮ ತಾತ ಸತ್ತಾಗಿದ್ರು, ನಮ್ಮ ತಾತ ಸತ್ತಾಗಿರೋದಕ್ಕೆ ನೀವು ಸಾಲ ಕೊಟ್ಟಿದ್ರಿ ಅಂತ ಕೇಳಿದ್ರು. ಆ ಸಾಲದ ಆಧಾರದ ಮೇಲೆ ಪರಿಶೀಲನೆ ಮಾಡಿದಾಗ ಹೌದು, ಅವ್ರ ತಂದೆ ಹೆಸರು ಶರೀಫ್ ಅಂತ, ಶರೀಫ್ ಅಂತ ಅಬ್ದುಲ್ ಶರೀಫ್ ಅಂತ ಅವ್ರ ತಂದೆ ಹೆಸರು. ಈಗ ಸಾಲ ಕೊಟ್ಟವರಲ್ಲ, ಅವನ ಹೆಸರು ಅಬ್ದುಲ್ ಅಂತ, ಅವ್ರ ತಂದೆ ಹೆಸರು ಗನಿ ಸಾಬ್ ಅಂತ. ಅಬ್ದುಲ್ ಶರೀಫ್ ತಾತ, ಅಬ್ದುಲ್ ಗನಿ ಸಾಬು ಮಮ್ಮನ. ಸತ್ತಂತ ವ್ಯಕ್ತಿಗೆ ಆ ಸಾಲ ಮಂಜೂರಾಗದೆ ಅವರು ಆರು ಜನ ಅಣ್ಣ ತಂದಿರು, ಆರು ಜನ ಅಣ್ಣ ತಂದಿರಲ್ಲಿ ಬಂದು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ನಮಗ್ ಗೊತ್ತಾಗ್ತಾನೆ ಇದ್ರೆ ನಮ್ ತಾತ ಸತ್ತಾಗಿ 45 ವರ್ಷ ಆಗದೆ 45 ವರ್ಷ ಸಾಲ ಮಂಜೂರು ಮಾಡೋದೇ. ಅದಾಯ್ತು, ಅದಾದ್ಮೇಲೆ ಮುಂದುವರೆದು ಬಂದಾಗ ಪೇಟೆ ರಮೇಶ್ ಅಂತ, ಮರಿಗೌಡ ಅಂತ, ಅವರು ಸಾಲ ಮಂಜೂರು ಮಾಡಿದ್ರು. ಸಾಲ ಮಂಜೂರು ಮಾಡಿರೋದು ಎಷ್ಟು ಲಕ್ಷಕ್ಕೆ? 3,30,000. ಅವ್ರಿಗೆ ಕೊಟ್ಟಿರುವಂತ ದುಡ್ಡು 1,67,000. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ 3,30,000 ಸಾಲ ಮಂಜೂರು ಮಾಡಿದ್ರಲ್ಲ ಸಿಒ ಅವರು, ಆ 3,30,000 ಕೂಡ ಸೇರ್ ಅಮೌಂಟ್ ತಗೋಬಿಟ್ಟವ್ರೆ, 33,000 ತಗೋಬಿಟ್ಟವ್ರೆ. ಇವ್ರು ಸಾಲ ಮಂಜೂರಾಗಿರೋದು 1,60,000 ರೂಪಾಯಿ, 16,800 ರೂಪಾಯಿ ಅವರು ಸೇರ್ಸಿ ತಗೋಬೇಕಾಗಿತ್ತು. ಇದೊಂದು ವ್ಯತ್ಯಾಸ ಆಯ್ತು. ಒಂದು ಮಹಮ್ಮದ್ ಇವ್ರ ಸಾಲ ಕೊಟ್ರು, ಸತಗಿರೋರು ಸಾಲ ಒಂದು ಅರ್ಜಿ ಕೊಟ್ರು, ನೆಕ್ಸ್ಟ್ ಮರಿಗೌಡರು ಕೊಟ್ರು, ಮರಿಗೌಡರು ಕೊಟ್ಟಾದ್ಮೇಲೆ ಕೆ ಟಿ ಕುಮಾರ್ ಅವರು ಕೊಟ್ರು 3 ಅರ್ಜಿ. 4ನೇ ಅರ್ಜಿ ಬಂತು. 4ನೇ ಅರ್ಜಿ ಏನು? ನಾನು ಮಾರಳ್ಳಿ ಸಹಕಾರ ಸಂಘದಿಂದ ನಾವು ಸಾಲ ತಗೊಂಡಿದ್ದೋ, ಸಾಲ ತಗೊಂಡಿದ್ದೀವಿ, ಸಾಲ ತಗೊಂಡು ನಾವು 1,00,000 ಸಾಲ ತಗೊಂಡೇನೆ, 1,00,000 ಸಾಲದಲ್ಲಿ ನಾವು 30,000 ರೂಪಾಯಿ ದುಡ್ಡನ್ನ ನಿಮ್ಮ ಸೊಸೈಟಿ ಕೊಟ್ಟವೆ, ಆದ್ರೆ ನಮ್ಗೆ ನೀವು ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಕೊಟ್ಟಿರೋದು ಬರೀ 20,000 ಅಂತ ಹೇಳಿದ್ರು. ಹೌದು ಸರ್, ನಾನು ಮುಂದುವರೆದು ಕೇಳಿದೆ, ಅವ್ರ ಕಸಿ ಕೇಳಿದೆ, ಕೇಳಿದಾಗ ಇಲ್ಲ ಸರ್ ತಪ್ಪಾಗದೆ 10,000 ರೂಪಾಯಿ ನಾನು ಕಿತ್ಕೊತೀನಿ ಅಂತ ಕಿತ್ಕೊಂಡ್ರು. ಕಿತ್ಕೊಂಡ್ಮೇಲೆ 30,000 ರೂಪಾಯಿ ಆಯ್ತು. 30,000 ರೂಪಾಯಿ ಅಂದ್ರೆ ಪುನಃ ನಾಳೆ ಬಂದ ಹುಡುಗ, ಅಣ್ಣ ಅಣ್ಣ ನಂದು ದುಡ್ಡು ನಮ್ಮ ಸಂಘದಲ್ಲಿ 4 ಜನ ಸಂಘ ತಗೊಂಡಿದ್ದೋ, ನಮ್ಮ ಸಂಘದ ಇನ್ನೂ ಹೆಚ್ಚುವರಿ ದುಡ್ಡು ಅದೇ ಕಾರಣ ಅಂತ ಬಂದ, ಕೊಡಪ್ಪ ಪಾಸ್ಬುಕ್ ಅಂತ ನೋಡಿದೆ. ಪಾಸ್ಬುಕ್ ಅಲ್ಲಿ ನೋಡಿದ್ರೆ 41,740 ರೂಪಾಯಿ ಉಳಿತಾಯ ಖಾತೆಯಲ್ಲಿ ಅವ್ರ ದುಡ್ಡೇ ಅದೇ. ಉಳಿತಾಯ ಖಾತೆಯಲ್ಲಿ 41,740 ರೂಪಾಯಿ ಅವ್ರದೇ ಉಳಿತಾಯ ಖಾತೆಯಲ್ಲಿ ಅದೇ ಅಂತ ಜಮಾ ತಗೋಬೇಕಾಯ್ತು. ಇವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಮಾ ತಗೋಬೇಕಾಯ್ತು, ತಗೊಂಡಿಲ್ಲ, ತಗದನೇ ಇರೋದ್ರಿಂದ ಅದನ್ನ ಜಮಾ ತಗೊಂಡು ಹೇಳಿ ಸರ್ ಅಂತಂದ್ರೆ ಅದೇ ನೀವು ಹೇಳಿ ಸರ್, ಬಡ್ಡಿನೂ ಸೇರಿಸಿ ಅವ್ರಿಗೆ ಕಳಿಸಿದಂತ ದುಡ್ಡು 1,70,000 ಬಡ್ಡಿನೂ ಸೇರಿಸಿ. ಆಗ ಎಲ್ಲ ಕುಲಂಕುಶ ಮಾಡಿದಾಗ ಇಲ್ಲ ಸರ್ ಇದು ವ್ಯತ್ಯಾಸ ಆಗದೆ ನಾವು ಸರಿಪಡಿಸ್ಕೊತೀವಿ ಅಂತ ಹೇಳಿದ್ರು, ಅವರು ಅರ್ಜಿ ಕೊಟ್ಟರು, ಅದು ಸರಿಪಡಿಸ್ಲಿಲ್ಲ, ಹಂಗೆ ಉಳಿತು. ಮುಂದುವರೆದು ಅದಾದ್ಮೇಲೆ ಇನ್ನು ಹಲವಾರು ರೈತರು ಯಾರ್ಯಾರು ಅಂತಂದ್ರೆ ನಮ್ಗೆ ಹೆಚ್ಚುವರಿ ಸಾಲ ತಗೊಂಡಿರೋರು ಅಂದ್ರೆ ನಾವು ಈಗ ನೀವು ರಿನ್ಯೂವಲ್ ಮಾಡಕ್ ಬರ್ತೀರಿ,
ಒಂದು ಲಕ್ಷ ಸಾಲ ಇರುತ್ತೆ ನಿಮಗೆ. ನಾವು ನಮ್ಮ ಸರ್ಕಾರದಿಂದ ನಮಗೆ ಗೈಡ್ಲೈನ್ಸ್ ಇರುವಂತದ್ದು ಒಂದು ಕುಂಟೆಗೆ 2,000 ರೂಪಾಯಿನ ಕೊಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಆ 2,000 ರೂಪಾಯಿ ಗೈಡ್ಲೈನ್ಸ್ ಅಲ್ಲಿ ನಾವು 1 ಎಕರೆಗೆ 80,000 ರೂಪಾಯಿ ಕೊಡುವಂತ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ಆಧಾರದ ಮೇಲೆ ನೀವು ಸಾಲ ತಗೊಂಡಿರ್ತೀರಿ. ನಿಮ್ಗೆ ನಾವು 1 ಎಕರೆ ನೀವು ಕೊಟ್ಟಿರ್ತೀರಿ, ನಾವು ನಿಮ್ಗೆ 50,000 ಸಾಲ ಕೊಟ್ಟಿರ್ತೇವೆ, ಇನ್ 30,000 ನಿಮ್ಗೆ ಕೊಡಬಹುದು, ನೀವು ಹೆಚ್ಚುವರಿ ಮಾಡ್ಕೊಡಿ ಅಂತ ಹೇಳಿರ್ತೀರಿ. ಆಯ್ತು, ನಾವು ಮಾಡ್ಕೊಟ್ಟಿರ್ತೀನಿ ಅಂತ ಹೇಳಿರ್ತೀರಿ. ಅವ್ರು ಹೇಳಿರ್ತಾರೆ ಹೆಚ್ಚುವರಿ ಮಾಡ್ತಾರೆ, 30,000 ಹೆಚ್ಚುವರಿ ಮಾಡಿದಾಗ ಕೂಡ ಅದ ರೈತರುಗಳಿಗೆ ತೃಪ್ತಿ ಸಿಗುತ್ತೆ. ಅವರು ಅವರೇ ಡ್ರಾ ಮಾಡ್ಕೊಂಡಿರ್ತಾರೆ. ಯಾಕೆಂದ್ರೆ ನೀವು ರಿನಿವಲ್ ಮಾಡ್ಬೇಕಾದ್ರೆ ಖಾಲಿ ಚೆಕ್ಗಳನ್ನ ಕೊಟ್ಟಿರ್ತೀರಿ, ಖಾಲಿ ಚೆಕ್ ನೀವು ಅವ್ರು ಎಷ್ಟು ಬೇಕಾದ್ರೂ ಬರ್ಕೋಬಹುದು. ಅದನ್ನೇ ನಾನು ಹೇಳಕ್ ಬಂದದ್ದು, ನೀವು ಈಗ 8% ಮಾಡ್ತಾ ಇದ್ರೆ ಶಿವಣ್ಣವ್ರು ಅಂದ್ರೆ 8% ಮಾಡ್ತಾ ಇದ್ರೆ 1% ಮಾಡಿ ಅಂತ, ಇದು ಕಾನೂನು ಬಾಹಿರ, ನಾವು ಮಾತಾಡೋದು ಇಲ್ಲ. ನಮ್ಮ ಕಾಯ್ದೆ ನಿಯಮ ಏನ್ ಹೇಳುತ್ತೆ ಅಂದ್ರೆ, ನೀವು ಸಾಲ ತಗೊಂಡಿದ್ದೀರಿ, ನೀವು ಸಾಲ ತಗೊಂಡಿರುವಂತ ರೈತರು ರಿನಿವಲ್ ಮಾಡ್ಬೇಕಾದ್ರೆ ಯಾರ್ದೋ ದುಡ್ಡನ್ನ ಸೆಕ್ರೆಟರಿಗೆ 2,000 ಕೊಟ್ಟು ಬಡ್ಡಿ ಕೊಟ್ಟು ನೀವು ರಿನಿವಲ್ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ. ಇದೊಂದು ಜ್ಞಾಪನ ಇರ್ಲಿ. ರೈತರು ಸಾಲ ತಗೊಂಡಿದ್ರಿ, ರೈತರು 20,000 ತಗೊಂಡಿರ್ಲಿ, 3 ಲಕ್ಷ ತಗೊಂಡಿರ್ಲಿ, ರೈತರು ತಗೊಂಡ್ ದುಡ್ಡು ಕಟ್ಟಬೇಕು. ಖಾಲಿ ಚೆಕ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡುವಂಗಿಲ್ಲ ಅನ್ನೋದು ನಿಯಮ. ಆದ್ರೆ ನಮ್ಮ ರೈತರು ಖಾಲಿ ಚೆಕ್ಗಳು ಕೊಟ್ಟಿರ್ತೀರಿ, ಖಾಲಿ ಚೆಕ್ ಕೊಟ್ಟಾಗ 50,000 ರೂಪಾಯಿ 1 ಎಕರೆಗೆ 80,000 ರೂಪಾಯಿ ಸಾಲ ಮಂಜೂರು ಮಾಡ್ಬೋದು. 50,000 ರೂಪಾಯಿ ಕೊಟ್ಟಿರ್ತಾರೆ, 30,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ, ರಿನಿವಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ರಿನಿವಲ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತೀರಿ ಅಷ್ಟೇ ಹೊರತು ನೀವು ಬಂದು ಅವ್ರನ್ನ ಕೇಳಿರುವುದಿಲ್ಲ. ಆ 30,000 ರೂಪಾಯಿನ ಅವ್ರು ಬಳಸ್ಕೊಂಡಿರ್ತಾರೆ ಅಂತ ರೈತರುಗಳಿಗೆ. ಈಗ ನಾನು ಮುಂದೆ ಅದು ಹೇಳ್ತೀನಿ, ಅದು ಮುಂದೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಸೊಸೈಟಿ ಪುರಾತನ ಸೊಸೈಟಿ, ನಾವು ವಯೋಮಿತಿಯಾಗಿ ನಡೀಬೇಕು. ಯಾರು ತಪ್ಪು ಭಾವನೆ ತಿಳ್ಕೊಳ್ಬೇಡ್ರಿ. ವಯೋಮಿತಿ ಅಂತಂದ್ರೆ ಏನು ಅಂದ್ರೆ, ನಾವು ತಳವಲ್ಲಿ ಸೊಸೈಟಿ, ಅಣ್ಣ ಹೇಳಿದ್ರು ಕಣ್ಣ ನೀರು ಬರ್ತದೆ ಅಂತ, ನಿಡ್ಗಾನ್ ಸೊಸೈಟಿ, ತಳವಲ್ಲಿ ಸೊಸೈಟಿ, ನಿಡ್ಗಾನ್ ಸೊಸೈಟಿಲೂ ಕೂಡ ಇದೇ ರೀತಿಯಾಗಿ 4 ವರ್ಷದಿಂದ ರೈತರುಗಳಿಗೆ ಸಾಲ ಆಯ್ತಾ ಇಲ್ಲ. ಇವತ್ತು ಸರ್ಕಾರದಿಂದ ಇಲಾಖೆ ವತಿಯಿಂದ ಡಿಸಿ ಬ್ಯಾಂಕ್ ವತಿಯಿಂದ ಅವರು ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ ಅಂತಂದ್ರೆ, ರೈತರುಗಳೇ ವಾಲಂಟ್ರಿ ಆಗಿ ಹೋಗಿ ಸರ್ ದಯವಿಟ್ಟು ನೀವು ನಮ್ಮ ದುಡ್ಡು ಹೋಗ್ಬೋಯ್ತದೆ, ನಮ್ಗೆ ರಿನಿವಲ್ ಮಾಡ್ಕೊಡಿ. ಯಾಕೆ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲಿ ಸಾಲನ ತಗೋಕ್ ಆಯ್ತಾ ಇಲ್ಲ, ನಮ್ಗೆ ನಮ್ ದುಡ್ಡಲ್ಲೇ ಹೋಗ್ಬೋಯ್ತದೆ. ಇವತ್ತು ತಳವದಿ ರೈತರು ಒಂದೇ ಸೊಸೈಟಿಗೆ ರೈತರಿಗೆ ಆಗಿರುವಂತ ನಷ್ಟ 5 ಕೋಟಿ ರೂಪಾಯಿ. 5 ಕೋಟಿ ರೂಪಾಯಿ, ಆ 5 ಕೋಟಿ ರೂಪಾಯಿ ರೈತರ ಬಳಸಿ ರಿನಿವಲ್ ಮಾಡಿಸ್ತಾರೆ ಅಂದ್ರೆ ಆ ಸೊಸೈಟಿ ಈಗ ಪುನಃ ಚಾಲ್ತಿ ಬರ್ತದೆ. 5 ಕೋಟಿ ರೂಪಾಯಿನ ಆಡಳಿತ ಮಂಡಳಿಯವ್ರು ಮಾಡ್ತಾ ಇಲ್ಲ, ಯಾರ ತಗೊಂಡ್ ಸಿಒ ಮಾಡಿದ್ರಲ್ಲ ಸಿಒ ಮಾಡ್ಕೊಂಡೋದ್ರಲ್ಲ ದುಡ್ಡ ಅವ್ರು ಕಟ್ತಾ ಇಲ್ಲ. ಕಟ್ತಾ ಇರುವಂತ ದುಡ್ಡು ಯಾರ್ದು ಅಂದ್ರೆ ರೈತರೇ ಕಟ್ತಾ ಇರುವಂತದ್ದು, ರೈತರೇ ಕೇಳ್ಕೊತಾ ಇರುವಂತದ್ದು. ಆ ಸೊಸೈಟಿಗಳ ಆಧಾರದ ಮೇಲೆ ನಾನು ಬಹಳ ಯೋಚನೆ ಮಾಡಿದ್ದೀನಿ, 7 ತಿಂಗಳು ಯೋಚನೆ ಮಾಡಿರುವಂತದ್ದು. ನಾನು ಹೋದ್ಮೇಲೆ ಹಿಂಗಾಯ್ತದ ಯಾಕೆ ಹಿಂಗಾಗ್ಬಾರ್ದಾಯ್ತು, ಹಿಂಗ ಮಾಡಿ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ 7 ತಿಂಗಳು ಕೊಟ್ಟಿರೋದು ಟೈಮ್. ಮುಂದೆ 7 ತಿಂಗಳು, 7 ತಿಂಗಳಿಂದ ಹೇಳ್ಕೊ ಬರ್ತಾನೆ ಇದ್ದೀನಿ. ಏನಂತ ಬೇಡ ಮೇಡಮ್, ದಯವಿಟ್ಟು ಕಟ್ಟಿ. ಅವರು ಯಾರು ಏನ್ ಹೇಳಿದ್ರು, ಯಾರು ಮಾತು ಕೇಳ್ತಿದ್ರು, ಏನ್ ನನಗೊಂದು ಅರ್ಥ ಆಯ್ತು. ನಾನು 24ನೇ ತಾರೀಕು ಅವ್ರು ಸಸ್ಪೆಂಡ್ ಮಾಡ್ಬೇಕಾದ ಮುಂಚೆನೂ ಕೂಡ 25ನೇ ತಾರೀಕು ಸೂಪ್ರೀಂ ಹೇಳಿ ದಯವಿಟ್ಟು ಕಟ್ಸಿ ಸರ್ ಮಾತೇ ಇಲ್ಲ. ಮಾತೇ ಇಲ್ದಾನೆ ಹೋದಾಗ ನಾವು ಮುಂದೆ ಫರ್ದರ್ ಈ ಸೊಸೈಟಿ ಉಳಿಯುವುದಾಗಿ ರೈತರು 1.5 ಕೋಟಿ ರೂಪಾಯಿ, ನಾವು 1,15,00,000 ರೂಪಾಯಿ ರೈತರು ರಿನಿವಲ್ ಮಾಡ್ಬೇಕಾಗಿತ್ತು ಆ ತಿಂಗಳಲ್ಲಿ. ಅದು ಕೂಡ ಸುಸ್ತಿಲೇ ಇದೆ. ಸುಸ್ತಿ ಆದ್ರೂ ಪರವಾಗಿಲ್ಲ, ನಮ್ ಬ್ಯಾಂಕ್ ಸ್ವಲ್ಪ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಇದನ್ನ ಒಂದು ಹಂತ ತಗ್ಲೇಬೇಕು ಅನ್ನೋ ದೃಷ್ಟಿಯಿಂದ ಈ ಕೆಲಸ ಮಾಡುತ್ತ ಅಮಾನತು ಮಾಡುತ್ತ. ಈಗ ಅಮಾನತ್ ಮಾಡಿ ಏರ್ಪೋರ್ಟ್ ಅಲ್ಲಿ ಮತ್ತೆ ಡಿಆರ್ಪೋರ್ಟ್ ಅಲ್ಲಿ ಏರ್ಪೋರ್ಟ್ ಸ್ಟೇ ತಗೊಂಡ್ಬಂದ್ರು. ನಾನು ಹೈಕೋರ್ಟ್ ಹೋದು, ನಮ್ಮ ಆಡಳಿತ ಮಂಡಳಿ ಹೈಕೋರ್ಟ್ ಹೋದ್ಮೇಲೆ ಹೈಕೋರ್ಟ್ ಸ್ಟೇ ಕೊಡ್ತು. ಏನ್ ಆದೇಶ ಏನು ಸ್ಟೇ ಕೊಟ್ಟಿದ್ರು ಅವ್ರಿಗೆ, ಆ ಆದೇಶಕ್ಕೆ ಸ್ಟೇ ಅವ್ರು ನೀವು ಮಾಡಿರುವಂತದ್ದು ಕರೆಕ್ಟ್ ಆಗದೆ ನೀವು ಅವ್ರನ್ನ ಅಮಾನತು ಮಾಡಿ ಅಂತ ಸ್ಟೇ ಕೊಟ್ಟದೆ. ಆ ಹೈಕೋರ್ಟ್ ಅಲ್ಲಿ ಈ ವಿಚಾರ ಇರೋದ್ರಿಂದ ನಾವು ಅದ್ರ ಬಗ್ಗೆ ಹೆಚ್ಚುವರಿ ಮಾತಾಡೋದು ಬೇಡ, ಮುಂದೆ ಮಾತಾಡುವ. ಈ ಸ್ಪೆಷಲ್ ಜನರಲ್ ಪಾರ್ಟಿಲಿ ಅದೇ ಉದ್ದೇಶಕ್ಕೆ ನಾನು ಸ್ಪೆಷಲ್ ಜನರಲ್ ಪಾರ್ಟಿನ ಯಾಕೆ ಕರೀತಾ ಇರೋದು, ಈ ಜನರಲ್ ಪಾರ್ಟಿನ ಯಾಕೆ ಕರೆದದ್ದು ಅನ್ನೋದು ಹೇಳ್ಬಿಡ್ತೀನಿ. ಈ ಜನರಲ್ ಪಾರ್ಟಿನ 25ನೇ ತಾರೀಕು ಒಳಗೆ ನಾವು ಮುಗಿಸ್ಲೇಬೇಕು ನಿಯಮದ ಪ್ರಕಾರ. ನಾವು ಈ ಸೆಪ್ಟೆಂಬರ್ 25ನೇ ತಾರೀಕು ಒಳಗೆ ಮುಗಿಸ್ಲಿಲ್ಲ ಅಂದ್ರೆ ನಮ್ಮ ಆಡಳಿತ ಮಂಡಳಿ ಸೂಪರ್ ಸೆಟ್ ಆಯ್ತದೆ. ಇದು ಗಮನ ಇರಲಿ ದಯವಿಟ್ಟು. ಆ ಉದ್ದೇಶಕ್ಕೆ ಮಾತ್ರ ನಾವು ಈ ಸಭೆನ ಮಾಡಬೇಕು. ಮತ್ತೆ ನಿಮ್ಗೆ ನಾನು ಒಂದು ಕಿವಿ ಮಾತು ಹೇಳ್ಬೇಕು.
ಯಾವುದೇ ಕಾರಣಕ್ಕೂ ಖಾಲಿ ಚೆಕ್ಗಳನ್ನ ಯಾರಿಗೂ ಕೊಡಬಾರ್ದು. ಆದಷ್ಟು ನೀವು ಖಾಲಿ ಚೆಕ್ನ ಕೊಡ್ತಾನೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀವಿ. ಹೌದು, ಖಾಲಿ ಚೆಕ್ನ ನೀವು ಕೊಟ್ರೆ ನಿಮಗೆ ಹೆಚ್ಚುವರಿ ದುಡ್ಡನ್ನ ನಾ ಹೇಳಿದೆ, ಒಂದ್ ಎಕರೆಗೆ 80,000 ಕೊಡ್ತೀವಿ, 80,000 50,000 ತಗೊಂಡಿರ್ತೀರಿ, 30,000 ಹೆಚ್ಚುವರಿ ಮಾಡ್ತಾರೆ. ಹೆಚ್ಚುವರಿ ಮಾಡುತ್ತಾ ಅವ್ರು 80,000 ಮಾಡ್ಬಿಟ್ಟು ಡ್ರಾ ಮಾಡ್ಕೋತಾರೆ. ಅದ್ರ ಬದಲು ನೀವು ನಿಮ್ ಕೈಗೆ ಯಾರು ಸಾಧ್ಯ ಆಗುತ್ತ ದುಡ್ಡು ಕಟ್ಟಕ್ಕೆ ಅಂತ ರೈತರು ಅಲ್ಲಿ ಮೆನ್ಷನ್ ಮಾಡಿ, 50,000 ರೂಪಾಯಿ ಸಾಲ ಆದ್ರೆ 50,000 ರೂಪಾಯಿನ ಮೆನ್ಷನ್ ಮಾಡಿ. ನಿಮ್ಗೆ ಹೆಚ್ಚುವರಿ ಏನು 30,000 15,000 20,000 ಬರ್ತದೆ, ನಿಮ್ಮ ಖಾತೆ ಒಳಗಡೆ ಇರುತ್ತೆ, ನಿಮ್ಮ ಖಾತೆಲ್ಲೇ ನಾವು ಹೆಚ್ಚುವರಿ ದುಡ್ಡು ಅಲ್ಲಿ ಹಾಕಿರ್ತೀವಿ, ನೀವು ಅಲ್ಲೇ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಯಾವ್ದು ಎನ್ ಡಿ ಸಿ ಅಂತ ಹೇಳಿದ್ರಲ್ಲ, 100 ರೂಪಾಯಿ 20 ರೂಪಾಯಿ 50 ರೂಪಾಯಿ 1 ರೂಪಾಯಿನ ಕೊಡ್ಬೇಡಿ, 1 ರೂಪಾಯಿನ ಎನ್ ಡಿ ಸಿಗೆ ದುಡ್ಡು ಕೊಡ್ಬೇಡಿ. ಮತ್ತೆ ಯಾರು ರೈತರು ಕಟ್ತಾನೆ ಇರುವಂತ ರೈತರುಗಳು ಯಾರಿದ್ದೀರಿ, ನಮ್ಗೆ ಕಟ್ಟಕ್ಕೆ ಆಗುದಾ, ನಾ ಏನ್ ಮಾಡೋದು ಸರ್ ಅಂತ ಕಂದಾಗ, ನೀವು 2,000 ರೂಪಾಯಿ ದುಡ್ಡನ್ನ ಅದು ಕಾನೂನು ಬಾಹಿರ ನಾವು ಹೇಳಬಾರದು ಆಯ್ತಾ. ಹಂಗಾಗಿ ನೀವು ಏನು 2,000 ರೂಪಾಯಿ ಕೊಡ್ತೀರಿ 100,000 ಅದನ್ನ ನೀವು ನಾವ್ ಏನ ಹೇಳ್ತೀನಿ ಇನ್ನೂ ಕಮ್ಮಿ ಮಾಡಿಸಿ ಅದಕ್ಕೆ ಯಾವ ಹಂತ ತರಬೇಕು ಅದ ನಾವು ಓಪನ್ ಆಗಿ ಹೇಳೋಂಗಿಲ್ಲ. ಆ ಹಂತಲ್ಲಿ ನಾವೆಲ್ಲ ಅದು ಸರಿ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ ನಿಮ್ಗೆ ಗೊತ್ತಾಯ್ತದೆ. ಹಂಗಾಗಿ ನಾನು ಮುಂದುವರೆದು ಹೇಳ್ತಾ ಇದ್ದೀನಿ ಕೇಳಿ, ದಯವಿಟ್ಟು ಯಾರು ಕೂಡ ಖಾಲಿ ಚೆಕ್ಗಳನ್ನ ಕೊಡ್ಬೇಡಿ. ಈಗ ಅವರು ಹೈಕೋರ್ಟ್ ಆರ್ಡರ್ ಬಂದ್ಮೇಲೆ ನಾವು ರೈತರುಗಳಿಗೆ ದುಡ್ಡನ್ನ ಕೊಟ್ಬಿಡ್ತೀನಿ ಸರ್, ದುಡ್ಡನ್ನ ಕೊಟ್ಬಿಡ್ತೀನಿ. ಮತ್ತೆ ರೈತರುಗಳಿಗೆ ನಾವು ಏನು ನೀವು ಆಡಿಟ್ ವರದಿನ ಮಂಡಿಸಬೇಕು ಅಂತ ಹೇಳ್ತಾ ಇದ್ದೀರಿ, ಆ ಆಡಿಟ್ ಮಂಡಳಿ ಏನು ಆಡಿಟ್ ರಿಪೋರ್ಟ್ ಬರ್ತದೆ ಆ ದುಡ್ಡು ಕೂಡ ನಾನು ಕಟ್ಬಿಡ್ತೀನಿ ಎಲ್ಲನ. ಅಮಾನತ್ ಅಂತ ಸಿಒ ಪ್ರೇಮ್ ಕುಮಾರಿ ಅವರು ಹೇಳುವಂತ ಮಾತಿದ್ದು. ಹಂಗಾಗಿ ನಾನು ಮುಂದುವರೆದು ಈ ತಳವಾದಿ ಸೊಸೈಟಿ, ನಿಡಿಗಾರ್ ಸೊಸೈಟಿ ಇವೆಲ್ಲ ಆಧಾರದಲ್ಲಿ ಇಟ್ಕೊಂಡು ಈ ಸೊಸೈಟಿಗೆ ಅನುಕೂಲ ಆಗ್ಲೇಬೇಕು ಅನ್ನೋ ದೃಷ್ಟಿಯಿಂದ ಆಯ್ತು ನೀವು ಕಟ್ಟಿ, ನೀವು ರೈತರುಗಳು ಕಟ್ಟಿ ಫಸ್ಟ್, ಆಮೇಲೆ ರೈತರುಗಳು ಕಟ್ಟಾದ್ಮೇಲೆ ನೀವು ನಮ್ಮ ಆಯ್ಟ್ ಮಾಡಿಸ್ತೀವಿ. ಆಯ್ಟ್ ಮಾಡಿಸಾದ್ಮೇಲೆ ಈ ಪಿಗ್ನಿದು ಏನಿದ್ದು ಪಿಗ್ನಿದು ಸ್ವಲ್ಪ ಓಡ್ತಾ ಇದೆ, ಒಂದ್ 3,500-4,00,000 ರೂಪಾಯಿ ದಾಖಲಾತಿ ಇಲ್ದೇನೆ ಓಡ್ತದೆ. ಅಂತವನ್ನ ನೀವು ಅಂತವ ಕಟ್ಕೋ ಬನ್ನಿ, ಅಂತವ ಕಟ್ಕೋ ಬನ್ನಿ. ಮತ್ತೆ ಏನು ಈಗ ನೀವೇನು ಹೇಳಿದಿರಿ ನಾನು ಆಯ್ಟ್ ಬಂದ್ಮೇಲೆ ಕಟ್ತೀನಿ ಅಂತ, ಈಗ ನಿಡ್ಗಾರ್ ಸೊಸೈಟಿ 53,00,000 ರೂಪಾಯಿ ಕಟ್ಬೇಕು ಅಂತ ಅಲ್ಲಿ ರಾಮು ಅಂತ ಎಸ್ ಪಿ ರಾಮು ಅಂತ ಆಡಿಟ್ ಅವರು ಗೌರ್ಮೆಂಟ್ ಆಡಿಟ್ ನವ್ರೆ, ನಾವು ಅವ್ರನ್ನೇ ಕಳ್ಕೊಂಡಿದ್ದೀವಿ. ಗೌರ್ಮೆಂಟ್ ಆಡಿಟ್ ನವ್ರನ್ನ ನೀವು ನಮ್ಗೆ ನೇಮಕ ಮಾಡಿ ನಮ್ಗೆ ನೀವು ಆಡಿಟ್ ಮಾಡಿಸ್ಕೊಡ್ಬೇಕು ಅಂತ. ಶ್ರೀಧರ್ ಅಂತ ಬಂದವ್ರ ಅವ್ರು ಒಳ್ಳೆಯವ್ರವ್ರ ಅವ್ರು ಇಲ್ಲ ನಾವು ಮಾಡಿಸ್ಕೊಡ್ತೀನಿ ಮಾಡೋರ, ನೀವು ಏನಿದ್ದು ಈ ಜನರಲ್ ಬಾಡಿನ ನೀವು ಮಾಡಿ ಅಂತ ಹೇಳಿದ್ರು. ಓ ಆಯ್ತು, ನಾವು ಒತ್ಕೋತೀವಿ ಈ ಜನರಲ್ ಬಾಡಿ ಖರ್ಚು. ಈಗ ನಾವು ಹೈಕೋರ್ಟ್ ಹೋಗಿರೋದು ಎಷ್ಟೋ ದುಡ್ಡು ಆಗ್ಬಿಟ್ಟದೆ, ಇದೇನು ದೊಡ್ಡದಲ್ಲ, ನಾವು ಒತ್ಕೋತೀವಿ. ಆದ್ರೆ ತಪ್ಪು ನಾ ಕಂಡಿಡ್ದವ್ರಿಗೆ ತಪ್ಪು ಹಾಕ್ತೀವಿ ಅಂತಿರಲ್ಲ, ಅದು ತಪ್ಪು. ತಪ್ಪು ಕಂಡಿಡ್ಬ ನಾವು ತಪ್ಪು ಕಂಡಿಡ್ದು ಈ ಆಡಳಿತ ಮಂಡಳಿ ಈ ಸೊಸೈಟಿ ಉದ್ದಾರ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ತಪ್ಪು ಕಂಡಿಡ್ದಕ್ಕೆ. ಆಮೇಲೆ ಇವರು ನಂಜುನಸ್ವಾಮಿ ಅವ್ರು ಯಾರು ಬಂದ್ರು ಸೆಕ್ರೆಟರಿ ಆಗಿ ಇನ್ನೂ ಚಾಕ್ ಕೊಟ್ಟಿಲ್ಲ ಅವರು. ಸರ್ ಇದು ಹೆಂಗೆ ಅಂತಂದ್ರೆ ಸಾಕು ಸಾಕಾಗೋಗದೆ ನನಗೆ, ಯಾಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ ನಿಮ್ಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ. ಇಲ್ಲಿ ಹೆಂಗ ಗೊತ್ತಾ ಸರ್, ಇದು ಕೋಆಪರೇಟಿವ್ ರಬ್ಬರ್ ಸ್ಟಾಂಪ್ ಇದ್ದಂಗೆ, ಎತ್ತಬೇಕಾ ನೀವು ದುಡ್ಡು ಕೊಡ್ತೀರಾ ನಿಂತ ಕೇಳ್ಕೋಯ್ತೇನೆ, ನಾ ದುಡ್ಡು ಕೊಡ್ತೀನಿ ಅಂತ ಕೇಳ್ಕೋಯ್ತೀನಿ. ಇಲ್ಲಿ ಏ ಯಾರು, ಇಲ್ಲ ಒಬ್ಬ ಸಹಕಾರ ಅಭಿವೃದ್ಧಿ ಅಧಿಕಾರಿ ಅಂತ ಅವನ ರಾಮಕೃಷ್ಣ ಅಂತ, ಅವನಂತ ಅಯೋಧ್ಯೆ ಯಾರು ಇಲ್ಲ, ಅವನಂತ ಅಯೋಧ್ಯೆ ಯಾರು ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ ಅವನಿಗೆ, ಯಾಕೆ ಅಂದ್ರೆ ಆ ಈ ಸೊಸೈಟಿ ಹಾಳಾಗಬೇಕಾದ ಮೂಲ ಕಾರಣ ರಾಮಕೃಷ್ಣ ಅನ್ನೋ ಬರುದು ಲಂಚ ಇಸ್ಕೋದು ಹೋಯ್ತಾ ಇರೋದು, ಹೆಂಗ್ ಮಾಡ್ತು ಮಾಡ್ತಮ್ಮ ಹೋಯ್ತಾ ಇರೋದು. ಹಂಗೆ ಏರವಳೆ ಅನಿತಾ ಅಂತ ನಮ್ಮವಳೆ ಅನಿತಾ ಗೌಡ ಅಂತ ಅವಳಗಂತೂ ತಲೆ ನಿಲ್ಲೋದ, ಎಲ್ಕ ಹಾಕಿದ್ದೀನಿ ಆರ್ ಸಿ ಎಸ್ ಹಾಕಿದ್ದೀನಿ ಹೈಕೋರ್ಟ್ಗೆ ಹಾಕಿ ಅವ್ಳ ಹೆಸರನ್ನ ಮೆನ್ಷನ್ ಮಾಡಿ ಹಾಕಿದ್ದೀನಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ರಿಟೈರ್ಡ್ ಆದ್ರೆ ಯಾವುದೇ ಇದು ಅನುದಾನ ಅವ್ರಿಗೆ ಏನು ಪೆನ್ಷನ್ ಬರಬೇಕು ಅದು ಯಾವ್ದು ಬರೋಕಿಲ್ಲ. ಆ ಥರನೇ ಮಾಡೋದು ಯಾಕೆ ಅಂದ್ರೆ ಮಹೇಶಣ್ಣ ಹೇಳಿದ್ರು ರೈತರು ಏನ್ ಕಷ್ಟಪಟ್ಟು ಅವರ ಆಸ್ತಿ ಕೊಟ್ಟು ಸಾಲ ತಗೋತಾರೆ. ಇವತ್ತು ಸಾಲ ತೀರಿಸ್ತಾರವರು ರೈತರೇ, ಬೇರೆಯವ್ರು ಯಾರು ತೀರಿಸ್ತಾ ಇಲ್ಲ. ನೀವು ಗೆಯ್ತೀರಿ, ನೀವು ಸಾಲ ತೀರಿಸ್ತೀರಿ, ನೀವು ಸಾಲ ತಗೋತೀರಿ. ಸಾಲ ಮನ್ನಾ ಹೇಳ್ತಿದ್ದು ಸಾಲ ಮನ್ನಾ ಹೇಳಿದ್ರೆ ಕುಮಾರಸ್ವಾಮಿ ಪೀರಿಯಡ್ ಅಲ್ಲಿ ಸಾಲ ಮನ್ನಾ ಆಯ್ತು, ಎಷ್ಟು ಅವ್ಯವಹಾರ ಆಗಲಿ ಅಂತ ಗೊತ್ತಾ. ಯಾಕೆ ಇವೆಲ್ಲ ನಂಬಿಕೆ ಹೇಳ್ತಾ ಇದ್ರಿ ಅಂದ್ರೆ ಆಡಿಟ್ ರಿಪೋರ್ಟ್ ಅಲ್ಲಿ 33,00,000 ಇದೆ. ಆಡಿಟ್ ರಿಪೋರ್ಟ್ ಅಲ್ಲಿ ನಮಗೆ ಬರಬೇಕಾಗಿರೋದು ಸರ್ಕಾರದ ವತಿಯಿಂದ ಡಿ ಸಿ ಬ್ಯಾಂಕ್ ವತಿಯಿಂದ ಬರೀ 19,00,000 ಎಲ್ಲೋಯ್ತಾ 14,00,000 ಕೇಳ್ಬಾರ್ದ, ಕೇಳ್ಬಾರ್ದು ಅಂತ ಕೇಳದೇ ಇಲ್ಲ ಮುಟ್ಟೆ ಬಿಡ್ತೀನಿ. ನಾನು ಬೇಡೋ ಬೇಡ, ನಾ ರಾಜೀನಾಮೆ ಕೊಡಿ, ನಾಳೆಗೆ ರಾಜೀನಾಮೆ ಕೊಡ್ತೀನಿ. ಯಾಕೆ ಈಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ ಕೈಲಿ ಆಗುದಿಲ್ಲ, ಇದೆಲ್ಲ ಬೇರೆಯವ್ರು ಏನೋ ಮಾಡ್ಕೋಬೋದೇನ, ನಮ್ ಕೈಲಿ ನಾನು ಸಹಿಸ್ಕೆ ಇರುದೂ ಇಲ್ಲ. ಒಂದು 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 ಪೈಸೆ ಟೀನು ನಾವು ಯಾರು ಕುಡ್ದಿಲ್ಲ,
ಆಯ್ತಾ? ಕುಡ್ದಿರೋರು ಯಾರೋ, ಬರ್ದನೆ ಇರೋರು ಯಾರೋ, ತಪ್ಪಿಸ್ಕೊಂಡಿರೋರು ಯಾರೋ ಗೊತ್ತು, ಯಾರ್ಯಾರು ಏನೇನ್ ಮಾಡೋರು ಅಂತ ನಿನ್ಗೆ ಎಲ್ರಿಗೂ ಗೊತ್ತು. ನಿಮ್ಗೆ ಪರಿಸ್ಥಿತಿ ಏನದೆ ಅಂತ ಅದೆಲ್ಲ ನಾನು ಯಾಕೆ ಹೇಳ್ಬೇಕು ಅಂತ ಇವತ್ತು ಈ ವಿಶೇಷ ಸಭೆ ಕರೆದವನಿ ಅಂತ ಅಂದ್ರೆ, ನಮ್ಮ ಬಾಡಿ ಈ ಸೆಪ್ಟೆಂಬರ್ 25 ಜನರಲ್ ಬಾಡಿ ಮಾಡ್ಲಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಯ್ತದೆ. ಒಂದು ನಿಮ್ಗೆ ಜ್ಞಾಪನ ಇರ್ಲಿ, ಮತ್ತೆ ನಾನು ನೋವು ನಿಮ್ಗೆ ಹೇಳ್ಬೇಕು ಅನ್ನೋ ದೃಷ್ಟಿ ಇಲ್ಲ. 7 ಜನವರಿ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ನಾನು ಪಟ್ಟಿರೋ ಕಷ್ಟ ನಂಗೆ ಗೊತ್ತು. ನನ್ನ ಪೇಟೆ ಬೀದಿ ರೈತರುಗಳು ಸಭೆ ಕರೆದವನೆ, ಡಿ ಎಚ್ ಅವರು ಸಭೆ ಕರೆದವನೆ, ಎನ್ ಎಸ್ ಅವ್ರು ಶಿಕ್ಷಕರಲ್ಲ ಹೇಳಿದ್ರಿ ಈ ತರ ಹಿಂಗಾಗಿದೆ. ಈ ಸೊಸೈಟಿನ ನೀವೇ ಉಳಿಸ್ಬೇಕು. ಮತ್ತೆ ನೀವು ಏನು ಡಿ ಸಿ ಬ್ಯಾಂಕ್ ಬುಕ್ ತಗೋತೀರಿ? 1 ನಿಮ್ಗೆ ಯಾವುದೇ ಖಾತಲ್ಲಿ ನಿಮ್ಗೆ ಇಟ್ಕೊಡ್ತಾ ಇಲ್ಲ, ಇದು ಮಾಡ್ಕೊಡ್ತಾ ಇಲ್ಲ, ಯಾವ್ದು ಎಂಟ್ರಿ ಮಾಡ್ಕೊಡ್ತಾ ಇಲ್ಲ. ಯಾಕೆ? ಯಾವ ಉದ್ದೇಶ? ಇದೇ ಉದ್ದೇಶ. ಯಾಕೆ ಅಂದ್ರೆ ನಿಮ್ಗೆ ಎಂಟ್ರಿ ಮಾಡಿದ್ರೆ, ನಿಮ್ಮ ಸಾಲ ಗೊತ್ತಾಯ್ತದೆ. ನಿಮ್ಮ ಸಾಲ 2 ಲಕ್ಷ ರೂಪಾಯಿ ಇರುತ್ತೆ, ಇಲ್ಲಿ 2.5 ಲಕ್ಷ ರೂಪಾಯಿ ಇರುತ್ತೆ, 50,000 ನೀವು ತಗೊಂಡ ಇರೋದಿಲ್ಲ. ಎಂಟ್ರಿ ಮಾಡಿದ್ರೆ 2.5 ಲಕ್ಷ ರೂಪಾಯಿ ಸಿಗಾಕತ್ತೀರಿ ಅನ್ನೋ ದೃಷ್ಟಿಯಿಂದ ಅವ್ರು ಎಂಟ್ರಿ ಮಾಡ್ತಾ ಇಲ್ಲ. ಇದು ರಿಂಗ್ ಇದು ಡಿ ಸಿ ಬ್ಯಾಂಕ್ ಸೆಕ್ರೆಟರಿ, ಇಲ್ಲಿ ಸೂಪರ್ವೈಸರ್ಗಳು ಏನೇನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಇದನ್ನ ಎಲ್ಲ ನಿಮಗೆ ತಿಳಿಸ್ಬೇಕು, ನಿಮ್ಗೆ ಅರ್ಥ ಆಗ್ಬೇಕು. ಯಾಕೆ ಅಂದ್ರೆ ನನ್ನ ಪ್ರಕಾರ ಹಳ್ಳಿಯವರು ಒಳ್ಳೆಯವರವರೇ ಎಲ್ರು ಅವರೇ ನಮ್ಮ ಟೌನ್ ಅಲ್ಲಿ ಇಟ್ಕೊಂಡು ನಮ್ಮ ರೈತರು ಯಾಕೆ ಹಿಂಗಾದ್ರು ಅನ್ನೋದೇ ನನಗೆ ಅರ್ಥ ಆಯ್ತಾ ಇಲ್ಲ. ನಮ್ಮ ರೈತರು ಯಾವ ಸೊಸೈಟಿಗೆ ಹೋಗಿ ಡಿ ಸಿ ಬ್ಯಾಂಕ್ ಹೋಗಿ ನೀವು ಪಾಸ್ಬುಕ್ ನ ಎಂಟ್ರಿ ಮಾಡ್ಕೊತಾ ಇಲ್ಲ, ನೀವ್ ಯಾಕೆ ಹೇಳ್ತಾ ಇಲ್ಲ? ಸೇರ್ಬಿಟ್ಟು 1,500 ರೂಪಾಯಿ ಹಾಕವ್ರೆ ಬಿಲ್ಗಳು, ರಸೀದಿಗಳಿಲ್ಲ. ಎಲ್ಲ ಪ್ರಶ್ನೆ ಮಾಡ್ಬಾರ್ದ, ಕೇಳ್ಬಾರ್ದು ಬೇಡ ಬೇಡ. ಹೆಂಗೈತ ಹಂಗ ನಡ್ಕೋವಾಗ್ಲಿ ಮಾಡ್ಕೋವಾಗ್ಲಿ, ಪ್ರಶ್ನೆ ಅದಲ್ಲ. ಪ್ರಶ್ನೆ ನಾವು ಏನೋ ನೀವು ಎಲ್ರು ಆಯ್ಕೆ ಮಾಡಿ ಕಳಿಸಿದ್ರಿ ನಮ್ಗೆ, ಇದಕ್ಕೆ ನಾವು ಏನಾದ್ರು ಒಂದು ಜೀವ ತುಂಬಬೇಕು. ನಮ್ಮ ಹಿಂದಿನವ್ರು ಮಾಡೋರೆ, ಹೊಸ ಪೀಳಿಗೆ ಮಾಡಿದ್ರು, ವೆರಿ ಗುಡ್, ಅದು ಒಳ್ಳೇದು. ಆ ಥರದಲ್ಲಿ ನಾವು ಏನಾದ್ರು ಬೆಳವಣಿಗೆ ಮಾಡ್ಕೋಮ. ಇದು ತಪ್ಪು ಎಲ್ಲಿ ನಡೀತಾ ಇದೆ? ರೈತರುಗಳ ದುಡ್ಡು ಈಗ ಸಿದ್ಧ ಅಂತ ಮಾರಾಳಿ ರೈತ 30,000 ರೂಪಾಯಿ ಸಾಲ ಮನ್ನಾದಲ್ಲಿ ಅವ್ನು ತಗೊಂಡೇ ಇಲ್ಲ, ಸಾಲ ಮನ್ನಾ ಆಗಲಿ ಅಂತ ಬರ್ಕೊಟ್ಟವ್ರೆ, ದುಡ್ಡು ಮಡಿಕೊಂಡವ್ರೆ, ಕೇಳಿ ಸಾಕಾಗಿ ಬಿಟ್ಬಿಟ್ ನಾವು ಅಂತ ರೈತರುಗಳು. ಈಗ ಹೇಳ್ತಾನೆ ನಾನು, ನಮ್ಮ ಆಯಿಲ್ ರಿಪೋರ್ಟ್ ಅಲ್ಲಿ ಇರೋದು 33 ಲಕ್ಷ, ನಮಗ್ ಬರ್ಬೇಕಾಗಿರೋದು ಡಿ ಸಿ ಬ್ಯಾಂಕ್ ಬರೀ 19 ಲಕ್ಷ. ಈ ತರ ಎಲ್ಲ ಇರೋದ್ರಿಂದ ನಾವು ಅವ್ರನ್ನ ಅಮಾನತ್ ಮಾಡಿ ನಮ್ಗೆ ಇನ್ನೂ ಚಾರ್ಜ್ ಕೊಟ್ಟಿಲ್ಲ. ಚಾರ್ಜ್ ಕೊಟ್ಟಿದ್ರೆ ನೀವು ಹೇಳಿದ್ರಲ್ಲ, ಈಗ ಕೇಳ್ತಿದ್ರಲ್ಲ, ಬಂದ್ರಲ್ಲ ಬಸವರಾಜರು, ಕುಂದ್ಕೋಬೇಕಾಯ್ತು, ಎಲ್ಲ ಕೇಳ್ಬೇಕು. ಸುಮ್ಗೆ ನಮ್ನೆ ಬೈಂಡ್ ಮಾಡ್ಬಿಟ್ಟು ಹೊಂಟೋಗೋದಲ್ಲ. ಏನಾಯ್ತದೆ ಒಂದು ಸಭೆಗೆ, ಓ ಇವರೇ ಏನೋ ಮಾಡ್ಕೊಬಿಟ್ಟಿರ್ಬೇಕು ಅನ್ನೋದಾಯ್ತದೆ. ಮನೆಯವರು ಕುತ್ಕೋಬೇಕು. ಈಗ ನಾವು ಲೆಟರ್ ಬರ್ದಿದ್ದೀವಿ, ಆಯ್ತು, ಒಂದು ತಿಂಗಳು ಆಯ್ತು. ನಾವು ಪಂಚನಾಮೆ ಮಾಡಿಸಿ, ನಿಮ್ಗೆ ಯಾರ್ಯಾರು ಇಲಾಖೆಯವರು ಎಲ್ಲ ಬೇಕು, ಪೊಲೀಸ್ನವರು, ಕಸಬೆಯವರು, ಕೋಆಪರೇಟಿವ್ ಅವರು, ನಿಮ್ಮ ಫುಡ್ ಡಿಪಾರ್ಟ್ಮೆಂಟ್, ನಿಮ್ಮ ಸಿಬ್ಬಂದಿ, ಬ್ಯಾಂಕ್ ಇದರಿಂದ ಪಂಚನಾಮೆ ಮಾಡಿ, ಇದನ್ನು ಇದು ಮಾಡ್ಕೊಳ್ಳಿ. ಈಗ ಪಂಚನಾಮೆ ಮಾಡಿಸ್ತೀವಿ ಸರ್, ಯಾಕೆಂತಂದ್ರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಇಲ್ದೇನೆ ಸಿಇಒ ಏನು ಮಾಡೋಕ್ಕಾಗಲ್ಲ. ಹೌದು, ಎಆರ್ ಆಗಿರ್ಬೋದು, ಡಿಆರ್ ಆಗಿರ್ಬೋದು, ಮತ್ತೆ ಇವ್ರಿಗೆಲ್ಲ ನಾವು ಸಹಕಾರ ಅಭಿವೃದ್ಧಿಗೆ ಆಗಿರ್ಬೋದು, ಮತ್ತೆ ಹೈಕೋರ್ಟ್ ಡೈರೆಕ್ಷನ್ ಹೈಕೋರ್ಟ್ ಪಂಚನಾಮೆ ಮಾಡೋದ ಡಿಲೇ ಮಾಡಬೇಡಿ, ಆದಷ್ಟು ಬೇಗ ಆಗಲಿ. ಆಯ್ತು, ಈಗ ಪಂಚನಾಮೆ ಮಾಡಿಸಿದ್ರೆ ನಾವು ಏನ್ ಮಾಡ್ಬೇಕು ಮಾಡ್ತೀವಿ, ಅದು ಹೈಕೋರ್ಟ್ ಇಲ್ಲದೆ, ಹೈಕೋರ್ಟ್ ಇರೋದ್ರಿಂದ ನಾವು ಅದು ಒಂದು ತೊಂದರೆ ಇರಲಿ. ಆದ್ರೆ ಅದು ಇನ್ನೂ ಒಂದು ಹೇಳ್ಬಿಡ್ತೇನೆ, ನಾವು ನಿಡಿಗಾಡ್ ಸೊಸೈಟಿ ಆಗಿರ್ಬೋದು, ನೀವು 64 ಎನ್ಕ್ವೈರಿಗೂ ಇದು ಮಾಡ್ತಾ ಇದ್ರಿ, 64 ಎನ್ಕ್ವೈರಿ ಅದು ಒಳ್ಳೇದೇ, ಮಾಡಿಸ್ಮ. ಅದನ್ನ ನಾವು ನೀವ್ ಹೇಳಿದ್ರೆ ಯಾವ್ದು ಸಾಲ ಅನ್ನೋದು 16 ಲಕ್ಷ ಅವ್ಯವಹಾರ ಆಗೈತೆ ಅನ್ಬಿಟ್ಟು ಆಗ್ಬೇಕು, 64 ಎನ್ಕ್ವೈರಿ ಆಗ್ಬೇಕು ಅಂತ ಕಳೆದ ವರ್ಷನೇ ನಾವು ಕೇಳ್ದು, ಅದ್ ಎಂಟ್ರಿ ಇಲ್ಲ. 64 ಎನ್ಕ್ವೈರಿ ಯಾವ್ದು 21-28 ಸಾಲದು, 4 ಜನ ಗ್ರೂಪ್ ಮಾಡಿ ದುಡ್ಡು ಕೊಟ್ಟಿದ್ರು, ವಸೂಲಿ ಮಾಡಿ ಕೇಳಿತ್ತು.